ಗೋ 13033 ಗೋ 7150 ಗೋ 0629 ಗೋ. ಕ್ಯಾಪ್ಚರ್ ಎಂಟ್ರಿ ಮಾಡಿ ಅರ್ನಿಂಗ್ಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ಕ್ಲಿಯರಾಗಿ ಚೆಕ್ ಮಾಡಿದ್ದೀನಿ. ವೀಕ್ಲಿ ಇದರಲ್ಲಿ 2000 ತನಕ ಅರ್ನಿಂಗ್ಸ್ ಮಾಡಿದರೆ ಕ್ಯಾಪ್ಚರ್ ಎಂಟ್ರಿ ಮಾಡಿ. ಫ್ರೆಂಡ್ಸ್, ನಾನು ಕ್ಲಿಯರಾಗಿ ಹೇಳ್ತೀನಿ ನಿಮಗೆ ಇದರಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ವರ್ಕ್ ಹೇಗೆ ಅಂತ ನಿಮಗೆ ಗೊತ್ತಾಗಲ್ಲ ಗೈಸ್. ಓಕೆ, 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ, ಫ್ರೀಯಾಗಿ ಅರ್ನಿಂಗ್ಸ್ ಮಾಡ್ಕೊತೀರಾ. ಮತ್ತು ರಿಡೀಮ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಪೇಮೆಂಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಅದನ್ನು ಕೂಡ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರ ಚಾನಲ್ಗೆ ವಿಸಿಟ್ ಕೊಡ್ತಾರೆ, ಪ್ಲೀಸ್ ಮರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ಕಮೆಂಟ್ ಹಾಕಿ, ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ಪೇಮೆಂಟ್ ಪ್ರೂಫ್ ಹಾಕ್ತಾ ಇರ್ತೀನಿ. ನೋಡಿ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ, ಸೂಪರ್ ಆಗಿದೆಯಾ? ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣಂತೆ. ಫ್ರೆಂಡ್ಸ್, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಥರ ಇದೆ ಒಂದು ಪೇಜ್ ಬಂದುಬಿಟ್ಟು. ನೋಡಿ, ಈ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಈ ಕೈಯಲ್ಲಿ ಇನ್ನೊಂದು ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ, ತುಂಬ ಕಷ್ಟ ಆಗ್ತಿದೆ. ಓಕೆ, ಇರಲಿ. ನೋಡಿ, ಇದರಲ್ಲಿ ಯಾವ ಥರ ಇದೆ ಅಂತ ಒಂದು ಪೇಜ್ ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್, ಓಕೆ, ಇವಾಗ ನಾನು ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲೋ ಕ್ಲಿಕ್ನ ಮಾಡ್ಕೊತೀರಾ, ಡೈರೆಕ್ಟಾಗಿ ಪ್ಲೇ ಸ್ಟೋರ್ ಹೋಗುತ್ತೆ. ಓಕೆನಾ? ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊತೀರಾ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವು ರೆಫರ್ ಕೋಡ್ನ ಹಾಕಬೇಕಾಗುತ್ತೆ. ನಾನು ನಿಮಗೆ ಸ್ಕ್ರೀನಲ್ಲಿ ರೆಫರ್ ಕೋಡ್ ಕೊಡ್ತೀನಿ. ಇದರಿಂದ ಏನು ಯೂಸಪ್ಪ ಅಂತಂದರೆ ನಿಮಗೆ 1000 ಕಾಯ್ಸ್ ಫ್ರೀಯಾಗಿ ಸಿಗ್ತವೆ ಗೈಸ್. ಓಕೆನಾ? ಮಿಸ್ ಮಾಡ್ಕೊಳ್ಕೋಬೇಡಿ ಈ ಒಂದು ರೆಫರ್ ಕೋಡ್ ಹಾಕಿ. ಅಕಸ್ಮಾತ್ ನೀವು ರಿಜಿಸ್ಟರ್ ಆಗುವಾಗ ರೆಫರ್ ಕೋಡ್ ಮಿಸ್ ಮಾಡಿದ್ರಿ ಅಂತ ಅಂದರೆ ಈ ಥರ ಒಂದು ಹೋಮ್ ಪೇಜ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈ ಮೇಲ್ಗಡೆ ನೋಡಿ ಎಂಟರ್ ಯುವರ್ ಇನ್ವಿಟೇಷನ್ ಕೋಡ್ ಅಂತ ಇದೆ, ಅಲ್ಲಿ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಗೋ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ರೆಫರ್ ಕೋಡ್ನ ಎಂಟರ್ ಮಾಡಿ ಫ್ರೋಶೀಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 1000 ಕಾಯಿನ್ಸ್ ಆ್ಯಡ್ ಆಗ್ತವೆ. ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಂಗೆ ಇಲ್ಲಿ ನೋಡಿ ಯು ರಿಸೀವ್ಡ್ 1000 ಫೈನ್ಸ್ ಅಂತ ಇದೆ. ಓಕೆ, ನಾನು ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ನೀವು ನೋಡ್ಬೋದು ನನಗೆ ಲೈವಲ್ಲೇ 1000 ಕಾಯಿನ್ಸ್ ರಿಸೀವ್ ಆಯಿತು. ಯಾಕೆ? ನಾನು ರೆಫರ್ ಕೋಡ್ನ ಎಂಟರ್ ಮಾಡಿದೆ. ಗೈಸ್, ನೀವು ಕೂಡ ರೆಫರ್ ಕೋಡ್ನ ಎಂಟರ್ ಮಾಡಿ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರ್ತೇನೆ. ಓಕೆ, ನಾನು ಮಿಸ್ ಮಾಡೋಕೆ ಹೋಗಬೇಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನಮ್ಗೆ ಒಂದು ಆಪ್ಷನ್ ಬರುತ್ತೆ. ನಾವು ಏನು ಮಾಡಬೇಕು? ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತೀವಿ. ಓಕೆ, ಮೇಲ್ಗಡೆ ಕ್ಯಾಪ್ಚಾ ಅಂತ ಇದೆ, ಅಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತೀವಿ. ಈ ಥರ ಒಂದು ಆಪ್ಷನ್ ನಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಡಿಸ್ಕ್ಲೈಮರ್ ನೀವು ನೋಡ್ಕೊಳ್ಳಿ. ಓಕೆನಾ? ಯು ನೀಡ್ 1 ಟಿಕೆಟ್ ಅಂತ ಇರುತ್ತೆ, ಪ್ಲೇ ದಿಸ್ ಗೇಮ್ ಅಂತ ಇರುತ್ತೆ. ಓಕೆ, ಕೆಳಗಡೆ ಬಂದರೆ 30 ಸೆಕೆಂಡ್ ಅಂದರೆ 60 ಸೆಕೆಂಡ್ಸ್ ನಿಮಗೆ ಟೈಮ್ ಇರುತ್ತೆ. ಅಂದರೆ ನಿಮ್ಮ ಒಪೋನೆಂಟ್ ಇನ್ನೊಬ್ಬ ಪ್ಲೇಯರ್ ಇರ್ತಾನೆ, ನೀವು ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಯಾವ ಥರ ಮೇಲ್ಗಡೆ ನಂಬರ್ ಶೋ ಆಗ್ತವೆ, ಕೆಳಗಡೆ ನೀವು ಟೈಪ್ ಮಾಡಬೇಕು ಬೇಗ ಬೇಗ. ಓಕೆನಾ? 60 ಸೆಕೆಂಡ್ ಇರುತ್ತೆ, ಅದರಲ್ಲಿ ನೀವು ಫಸ್ಟ್ ಅಂದರೆ ನೀವು ಬೇಗ ಟೈಪ್ ಮಾಡ್ತಿರೋ ಇಲ್ಲ ನಿಮ್ಮ ಆಪೋನೆಂಟ್ ಬೇಗ ಟೈಪ್ ಮಾಡ್ತಾನೋ ಅದ್ರ ಮೇಲೆ ವಿನ್ನರ್ ಆಗಿ ಡಿಸೈಡ್ ಆಗಿ ಕಾಯಿನ್ಸ್ ನಿಮಗೆ ಸಿಗ್ತವೆ. ಮತ್ತು ನೀವು ಸೋತ್ರೆ ಅಂದರೂ ಕೂಡ ಸ್ವಲ್ಪ ಕಾಯಿನ್ಸ್ ನಿಮಗೆ ಆ್ಯಡ್ ಆಗ್ತವೆ. ಓಕೆನಾ? ಇಲ್ಲಿ ನಾನು ಫೈಂಡ್ ಆಪೋನೆಂಟ್ ಅಂತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಫೈಂಡ್ ಅಂತಂದರೆ ಇವಾಗ ನಮಗೆ ಆಪೋನೆಂಟ್ ಇವಾಗ ಸೆಲೆಕ್ಟ್ ಆಗ್ತಾನೆ. ಓಕೆನಾ? ಇಲ್ಲಿ ನೋಡಿ, ನನಗೆ ಇವಾಗ ಆಪೋನೆಂಟ್ ಸೆಲೆಕ್ಟ್ ಆದ ಟೈಮಿಂಗ್ಸ್ ಕೂಡ ಮುಗಿತು. ನಾನು ಇವಾಗ ಕ್ಯಾಪ್ಚರ್ ಎಂಟ್ರಿ ಮಾಡ್ತೀನಿ. 0219 ಗೋ, 0254 ಗೋ, 13033 ಗೋ, 7150 ಗೋ, 0629 ಗೋ. ಫ್ರೆಂಡ್ಸ್, ಓಕೆ, ಇವಾಗ ನನಗೆ ನೋಡೋಣ ಶೋ ಆಗುತ್ತೆ ಯಾರು ವಿನ್ನರ್ ಆಗಿದ್ದೀವಿ, ಯಾರು ಲಾಸ್ ಆಗಿದ್ದೀವಿ ಅಂತ. ಇವಾಗ ನೋಡೋಣ ಫ್ರೆಂಡ್ಸ್. ಓಕೆ, ನೋಡ್ಬೋದು ಇವು ಲಾಸ್ ಅಂತ ಬಂದಿದೆ. ಓಕೆ, ಯಾಕಂದ್ರೆ ನಾನು ಈ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅಂದರೆ ಲೆಫ್ಟ್ ಸೈಡ್ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ನಾನು ಇವಾಗ ಟೈಪ್ ಮಾಡಿದೆ, ಹಾಗಾಗಿ ತುಂಬ ಸ್ಲೋ ಆಯಿತು. ಓಕೆ, ಇಲ್ಲಿ ನೋಡೋಣ ನನಗೆ ಇವು ವಿನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಕಡೆ ಅವನಿಗೆ 29, ಓಕೆನಾ? ನಾನು 17 ಬರೆ, ಯು ಗೆಟ್ 5. ಓಕೆ, ನನಗೆ 5 ಕಾಯಿನ್ಸ್ ಮಾತ್ರ ಸಿಕ್ಕಿದೆ, ಅವ್ರಿಗೆ ಎಷ್ಟು ಸಿಕ್ಕಿದೋ ಗೊತ್ತಿಲ್ಲ. ಓಮ್ ಪೇಜಿಗೆ ನಾನು ಬರ್ತೀನಿ ಇವಾಗ. ಓಕೆನಾ? ಒಂದು ಆ್ಯಡ್ ಬರುತ್ತೆ ಚಿಕ್ಕದಾಗಿ, ಅದನ್ನ ನೀವು ಸ್ಕಿಪ್ ಮಾಡಿ. ಫ್ರೆಂಡ್ಸ್, ನನಗೆ 5 ಕಾಯಿನ್ಸ್ ಆಲ್ರೆಡಿ ಆ್ಯಡ್ ಆಗಿದೆ. ನಾನು ನೋಡ್ಬೋದು 1000 ಕಾಯಿನ್ಸ್ ಇತ್ತಲ್ವ, ಇವಾಗ ನೋಡಿ 1005 ಆಗಿದೆ. ಓಕೆನಾ? ನೋಡಿದ್ರಲ್ಲ, ನಾನು ಸೋತರೂ ಕೂಡ ನನಗೆ 5 ಕಾಯಿನ್ಸ್ ಆ್ಯಡ್ ಆಗಿದೆ. ಓಕೆ, ನಾನು ಇವಾಗ ನಿಮಗೆ ಕ್ಯಾಪ್ಚರ್ ಎಂಟ್ರಿ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟೆ. ಓಕೆನಾ? ನೀವು ಕ್ಯಾಪ್ಚರ್ ಎಂಟ್ರಿ ಯಾವ ಥರ ನೀವು ಡೈಲಿ ಕ್ಯಾಪ್ಚರ್ ಎಂಟ್ರಿ ಮಾಡ್ತಾ ಮಾಡ್ತಾ ಅರ್ನಿಂಗ್ಸ್ನ ಮಾಡ್ಬೋದು ಡೈಲಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ನಾನು ಹೇಳ್ತೀನಿ ನೋಡಿ, ಇವಾಗ ನೀವು ಎಷ್ಟಾದರೂ ಅರ್ನಿಂಗ್ಸ್ ಮಾಡ್ಬೋದು ಕ್ಯಾಪ್ಚರ್ ಎಂಟ್ರಿ ಮಾಡಿ. ಇಷ್ಟೇ ಅಂತ ಎಲ್ಲ ಕಾಯಿನ್ಸ್ ಯಾವ ಥರ ನಿಮಗೆ ಆ್ಯಡ್ ಆಗ್ತಾ ಹೋಗ್ತವೆ ಅಷ್ಟು ನೀವು ಅರ್ನ್ ಮಾಡ್ಬೋದು. ನೀವು ಇಲ್ಲಿ ಡೈಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ 1000 ತನಕ ನೀವು ಅರ್ನಿಂಗ್ಸ್ ಮಾಡ್ಬೋದು, ಯಾಕಂದ್ರೆ ನೀವು ಕಾಯಿನ್ಸ್ ಎಷ್ಟು ನಿಮಗೆ ಆಗುತ್ತೋ ಅಷ್ಟು ನೀವು ಅರ್ನಿಂಗ್ಸ್ನ ಮಾಡ್ತೀರಾ. ಓಕೆನಾ? ಇಲ್ಲಿ ನೋಡಿ, ಕೆಳಗಡೆ ಬಂದರೆ ಪ್ಲೇ ಟೈಮ್ ಅಂತ ಇದೆ. ಓಕೆನಾ? ಇಲ್ಲಿ ಅದ್ರ ಕೆಳಗಡೆ ಬಂದರೆ ಡಿಜಿಟಲ್ ಅಂತ ಇದೆ, ಮತ್ತು ಯಾಡ್ ಗೇಟ್ ಅಂತ ಇದೆ, ಮತ್ತು ಇಲ್ಲಿ ನೋಡ್ಬೋದು ಯಾಡ್ ಗೇಮ್ ಅಂತ ಇದೆ, ಮತ್ತು ಇಲ್ಲಿ ಒಂದು ಇಲ್ಲಿ CPX ಸರ್ವೆ ಅಂತ ಇದೆ, ಮತ್ತು WA ಸರ್ವೆ ಅಂತ ಇದೆ, ಮತ್ತು PF ಸರ್ವೆ ಅಂತ ಇದೆ. ಓಕೆನಾ? ಇದರಲ್ಲಿ ಒಂದು ನಿಮಗೆ ತಿಳಿಸ್ಕೊಡ್ತೀನಿ, CPX ಸರ್ವೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಗೈಸ್, ಇವಾಗ ನೋಡ್ಬೋದು ನೀವು ಸರ್ವೆ ಮಾಡಿ ನೀವು ಅರ್ನ್ ಮಾಡ್ಬೋದು. ನಿಮಗೆ ಇಲ್ಲಿ ಕಾಯಿನ್ಸು ಕೂಡ ಹೆಚ್ಚಿಗೆ ಸಿಗ್ತವೆ ಸರ್ವೆ ಮಾಡಿ. ಓಕೆ, ನಿಮಗೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಬೋರ್ ಆಗ್ತಾ ಇದೆ ಅಂದಾಗ ಸರ್ವೆ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ 20 ಮಿನಿಟ್ಸ್ಗೆ 6600 ಪಾಯಿಂಟ್ಸ್ ಸಿಗುತ್ತೆ. ಏನು 20 ಮಿನಿಟ್ಸ್ ಸರ್ವೆ ಇರುತ್ತೆ ಅಷ್ಟೇ. ಓಕೆ, ಕೆಳಗಡೆ ಬಂದರೆ 6 ಮಿನಿಟ್ಸ್ ನಿಮಗೆ ಸರ್ವೆ ಇರುತ್ತೆ. ನಿಮಗೆ ಟೋಟಲಾಗಿ 618 ಕಾಯಿನ್ಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಇಷ್ಟು ನಿಮಗೆ ಕಾಯಿನ್ಸ್ ಸಿಕ್ತು ಅಂತಂದರೆ ನೀವು ಆರಾಮ್ಸಾಗಿ ಸರ್ವೆ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಜಸ್ಟ್ 90 ಮಿನಿಟ್ಸು, 6 ಮಿನಿಟ್ಸು, 18 ಮಿನಿಟ್ಸು, 10 ಮಿನಿಟ್ಸು, 13 ಮಿನಿಟ್ಸು, ಮತ್ತು 19 ಮಿನಿಟ್ಸ್ಗೆ ನಿಮಗೆ 1120 ಕಾಯಿನ್ಸ್
ಫ್ರೀ ಆಗಿ ಸಿಗುತ್ತೆ, ಓಕೆನಾ? ಫೈನ್ಸ್ ನಿಮಗೆ ಸಿಗುತ್ತೆ ಗೈಸ್. ನೀವು ಸರ್ವೆ ಕೂಡ ಮಾಡಿ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ತುಂಬ ಜನ ಸರ್ವೆನೂ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ತಾರೆ, ಮತ್ತು ಕ್ಯಾಪ್ಚರ್ ಎಂಟ್ರಿ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ತಾರೆ ಗೈಸ್. ನಾನು ನಿಮಗೆ ಇನ್ನೊಂದು ಹೇಳ್ತೇನೆ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಂದ್ರೆ ನೀವು ಬೇಕಾದ ಸರ್ಚ್ ಮಾಡಿ ನೋಡಿ, ಓಕೆನಾ? ಆಮೇಲೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಮತ್ತು ರೆಫರ್ ಕೋಡ್ ಮಿಸ್ ಮಾಡೋಕೆ ಹೋಗಬೇಡಿ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಕೆನಾ? ರೆಫರ್ ಕೋಡ್ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಗೈಸ್ ನಾನು ಏನು ಮಾಡ್ತೇನೆ ಅಪ್ಪ ಅಂತಂದರೆ, ಇವಾಗ ನಿಮಗೆ ತಿಳಿಸ್ಕೊಟ್ಟೆ, ಓಕೆನಾ? ಇವಾಗ ನೀವು ಕೇಳ್ತೀರಾ ರಿಡೀಮ್ ಆಯ್ಕೆನೆಲ್ಲಿದೆ ಬ್ರೋ ಅಂತ, ಓಕೆನಾ? ಇವಾಗ ನಾವು ಏನು ಮಾಡೋಣ ಅಂತಂದರೆ ರಿಡೀಮ್ ಅಂತ ಇದೆ ನೋಡಿ ಕೆಳಗಡೆಗೆ ರೆಡ್ ಆರ್ಕ್ ಮೈಕ್ ಕೆಳಗಡೆ ರೆಡ್ ಮಾರ್ಕಲ್ಲಿ ರಿಡೀಮ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಗೈಸ್. ಕೈ ತುಂಬ ಸೋಲ್ತಾ ಇದೆ ನಮಗೆ. 20,000 ಕಾಯಿನ್ಸ್ಗೆ ನಮಗೆ $2 ಸಿಗುತ್ತೆ. $2 ಅಂತ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ $1 ಈಕ್ವಲ್ಸ್ $83, ಓಕೆ? ಅಂದರೆ $83 ಆಗುತ್ತೆ. ಅಂದರೆ $2 ಎಷ್ಟಾಗುತ್ತೆ? 16 $166 ಆಗುತ್ತೆ, ಓಕೆನಾ? $2 ನಮಗೆ $166 ಆಗುತ್ತೆ. ಜಸ್ಟ್ 20,000 ಪಾಯಿಂಟ್ಸ್ ನಾವು ಮಾಡಿದರೆ ನಮಗೆ ಎಷ್ಟಾಗುತ್ತೆ? $166 ಸಿಗುತ್ತೆ. ಅದೇ ನಾವು ಇಲ್ಲಿ ನೋಡಿ ನಮಗೆ ಎಷ್ಟು, 50,000 ಪಾಯಿಂಟ್ಸ್ಗೆ $5 ಸಿಗುತ್ತೆ ನಿಮಗೆ, 100,000 ಪಾಯಿಂಟ್ಸ್ಗೆ $10, 200,000 $250,000 $25 ನಿಮಗೆ ಸಿಗುತ್ತೆ, ಓಕೆ? $25 ಎಷ್ಟು ರುಪೀಸ್ ಆಗುತ್ತೆ ಅಂತ ನಮ್ಮ ಇಂಡಿಯನ್ ಡಾಲರ್ ನೀವೇ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ ಗೈಸ್. ನೋಡ್ತಿದ್ದಾರಲ್ಲ ಇಲ್ಲಿ ಪೇ ಫಾಲ್ ಅಂತ ಕೊಟ್ಟಿದ್ದಾರೆ ಗೈಸ್. ನಂತಲ್ಲಿ ಪೇಪಾಲ್ ಇಲ್ಲ ಬ್ರೋ, ನಂತಲ್ಲಿ ಪೇಟಿಎಮ್ ಬಿಟ್ಟರೆ ಫೋನ್ಪೇ ಬಿಟ್ಟರೆ ಇದೇ ಬಿಟ್ಟರೆ ನಮ್ಗೆ ಪೇಪಾಲ್ ಇಲ್ಲ ಗೈಸ್. ಸಿಂಪಲ್ಲಾಗಿ ನೀವು ಏನು ಮಾಡ್ತೀರಾ ಅಂತಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಪೇಪಾಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಅಲ್ಲಿ ಹಲವಾರು ವೀಡಿಯೋಸ್ಗಳು ಬರ್ತವೆ ನಿಮಗೆ, ಓಕೆನಾ? ಅದು ಕ್ರಿಯೇಟ್ ಆದಮೇಲೆ ನಿಮಗೆ ಅಲ್ಲಿ ಜಿಮೇಲ್ ಅಂತ ಇರುತ್ತೆ, ಓಕೆ? ನೀವು ಜಿಮೇಲ್ ಕೊಟ್ಟಿರ್ತಾರ ಪೇಪಾಲ್ಗೆ, ಆ ಒಂದು ಜಿಮೇಲ್ನ ಇಲ್ಲಿ ಎಂಟರ್ ಮಾಡಿ, ಎಂಟರ್ ಯುವರ್ ಪೇಪಾಲ್ ಜಿಮೇಲ್ ಅಂತದೆ. ಜಿಮೇಲ್ ಎಂಟರ್ ಮಾಡ್ಕೊಳ್ಳಿ, ಯಾವ ಎಷ್ಟು ಕಾಯಿನ್ಸ್ ಇದಾವೆ ನಿಮ್ಮ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ರೆಡಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ? ಆಮೇಲೆ ಚೆಕ್ ಮಾಡೋದಾದ್ರೆ ವ್ಯೂ ರಿಡೀಮ್ಸ್, ಓಕೆ? ಅಲ್ಲಿ ನೀವು ರೆಡಿ ಮಾಡಿರ್ತಾರಲ್ವ ಅದು ಎಷ್ಟು ಪೇಮೆಂಟ್ ಆಗಿದೆ ಅಂತ ಚೆಕ್ ಮಾಡೋದ್ರೆ ಅದೇ, ಓಕೆನಾ? ವ್ಯೂ ರಿಡೀಮ್ಸ್ 24 hoursಲ್ಲಿ ನಿಮಗೆ ಪೇಮೆಂಟ್ ಆಗುತ್ತೆ ಗೈಸ್, ಓಕೆ? ಸಿಂಪಲ್ಲಾಗಿ ನೀವು ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಈಸಿಯಾಗಿ. ಕೈ ತುಂಬ ಸೋಲ್ತಾ ಇದೆ, ಓಕೆ ಗೈಸ್? ಈ ಒಂದು ವಿಡಿಯೋ ನಿಮಗೆ ಕ್ಲಿಯರಾಗಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ತಿಳಿಸಿ. ಒಂದು ಚೆನ್ನಾಗಿರೋ ಅಪ್ಲಿಕೇಶನ್ ತೊಗೊಬಂದಿದ್ದೀನಿ. ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ. ಸಿಗ್ತಾನೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ, ಸೀ ಯು.